ತಲಸ್ಪರ್ಶಿ ವರದಿಗಾರಿಕೆ ಮತ್ತು ಸುದ್ದಿಯ ವಿಶ್ಲೇಷಣೆ ಸ್ಕ್ರಾಲ್ ಡಾಟ್ ಇನ್ ಜಾಲತಾಣದ ವಿಶೇಷ ಹೂರಣ. ಆರ್ಥಿಕ ಸಂಕಟಗಳನ್ನು ಎದುರಿಸಿಯೂ ಕೂಡ ಪತ್ರಿಕಾ ವೃತ್ತಿಯ ಆದರ್ಶಗಳನ್ನು ಪಾಲಿಸಿಕೊಂಡು ಬಂದಿದೆ. ಅಬ್ಬರದ ಅಳೆಗಳ ಹೊಡೆತಗಳನ್ನು ತಡೆದುಕೊಂಡು ನಿಂತಿದೆ. ಪ್ರವಾಹಕ್ಕೆ ಎದುರಾಗಿ ಈಜಾಡಿಯೂ ಕೂಡ 10 ವರ್ಷಗಳ ಕಾಲ ಉಳಿದುಕೊಂಡಿದೆ. ನಮಸ್ಕಾರ ಸ್ನೇಹಿತರೆ, ಸ್ಕ್ರಾಲ್ ಎಂಬ ಇಂಗ್ಲಿಷ್ ಪದಕ್ಕೆ 2 ಅರ್ಥಗಳಿವೆ. ಬರವಣಿಗೆ ಇರುವ ಉದ್ದನೆಯ ಕಾಗದದ ಸುರುಳಿ, ಕಂಪ್ಯೂಟರ್ ಪರದೆಯ ಮೇಲೆ ಬರೆದದ್ದು ಅಥವಾ ಚಿತ್ರಿಸಿದ್ದನ್ನು ನೋಡಲು ಎಡಕ್ಕೆ ಅಥವಾ ಬಲಕ್ಕೆ ಅಥವಾ ಮೇಲೆ ಅಥವಾ ಕೆಳಗೆ ಮಾಡುವ ಪ್ರಕ್ರಿಯೆಯನ್ನು ಕೂಡ ನಾವು ಸ್ಕ್ರಾಲ್ ಎಂದು ಬಣ್ಣಿಸುವುದಿದೆ. ನಮ್ಮ ದೇಶದಲ್ಲಿ ಡಿಜಿಟಲ್ ಮಾಧ್ಯಮದ ಉದಯವು ಬಂಡವಾಳದ ಸಂಕೋಲೆಯಿಂದ ಬಿಡುಗಡೆಗೊಂಡಿತ್ತು. ಆ ಮೂಲಕ ಅರ್ಥಪೂರ್ಣ ಮೀಡಿಯಾಕ್ಕೆ ಅವಕಾಶ ಕಲ್ಪಿಸಿತು. ಸ್ಕ್ರಾಲ್ ಡಾಟ್ ಇನ್ ಎಂಬ ಭಾರತೀಯ ಅಂತರ್ಜಾಲ ಇಂಗ್ಲಿಷ್ ವೆಬ್ಸೈಟ್ಗೆ ಜನವರಿ 26 ಅಂದರೆ ನಮ್ಮ ಗಣರಾಜ್ಯೋತ್ಸವದಂದು 10 ವರ್ಷಗಳು ತುಂಬಿದವು. ಅರ್ಥಪೂರ್ಣ ಅಸ್ತಿತ್ವದ ಒಂದು ದಶಕವನ್ನು ಪೂರೈಸಿರುವ ಈ ಸುದ್ದಿ ಸಂಸ್ಥೆಗೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸಬೇಕಿದೆ. ದೇಶದ ಪರ್ಯಾಯ ಪತ್ರಿಕೋದ್ಯಮದಲ್ಲಿ ಬೆರಳೆಣಿಕೆಯ ಸುದ್ದಿ ಸಂಸ್ಥೆಗಳಲ್ಲಿ ಸ್ಕ್ರಾಲ್ ಕೂಡ ಒಂದು. ಜನತಂತ್ರದ ಸ್ವತಂತ್ರ ಮಾಧ್ಯಮವೆಂಬುದು ಮುಕ್ತ ಸಮಾಜಗಳ ಅಡಿಗಲ್ಲು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪತ್ರಿಕಾರಂಗ ಸದಾ ರಚನಾತ್ಮಕ ಪ್ರತಿಪಕ್ಷದಂತೆ ಕೆಲಸ ಮಾಡಬೇಕು. ವ್ಯವಸ್ಥೆ ಮತ್ತು ಆಡಳಿತ ವಿರೋಧಿಯಾಗಿರಬೇಕು. ಕಾರ್ಯಾಂಗ, ಶಾಸಕಾಂಗ ಹಾಗೂ ನ್ಯಾಯಾಂಗದ ಮೇಲೆ ಹದ್ದಿನ ಕಣ್ಣಿಟ್ಟು ಜನತಂತ್ರವನ್ನು ಪೊರೆಯಬೇಕು. ಒಟ್ಟಾರೆಯಾಗಿ ಹೇಳಬೇಕೆಂದರೆ ಮಾಧ್ಯಮಗಳು ಜನಪರವಾಗಿರಬೇಕು. ಆದರೆ ಈಗ ಏನಾಗ್ತಿದೆ? ಮುಖ್ಯಧಾರೆಯ ಬಹುತೇಕ ಮಾಧ್ಯಮಗಳು ಈ ಆದರ್ಶವನ್ನು ಗಾಳಿಗೆ ತೂರಿವೆ. ಸತ್ಯ ಮತ್ತು ವಾಸ್ತವತೆಗೆ ಬೆನ್ನು ತಿರುಗಿಸಿವೆ. ಲಾಭದ ಮೇಲೆ ಕಣ್ಣಿಟ್ಟು ಜನಪರ ನಿಲುವನ್ನು ತ್ಯಾಗ ಮಾಡಿವೆ. ಆಳುವವರ ಅಡಿಯಾಳುಗಳಾಗಿ ಹೋಗಿಬಿಟ್ಟಿವೆ. ಓದುಗರು ಮತ್ತು ಜನತಂತ್ರ ಈ ಮಾಧ್ಯಮ ಗುಲಾಮಗಿರಿಯ ಮೊದಲ ಬಲಿಯಾಗಿ ಬಿಟ್ಟಿದೆ. ಅಂತಹ ಮಾಧ್ಯಮಗಳಿಗೆ ಕೆಲ ವರ್ಷಗಳಿಂದೀಚೆಗೆ ಜನರೇ ಒಂದು ಹೆಸರು ಕೊಟ್ಟು ಬಿಟ್ಟಿದ್ದಾರೆ. ಅದೇನೆಂದರೆ ಗೋಧಿ ಮೀಡಿಯಾ. ಆದರೆ ಸ್ಕ್ರೋಲ್ ಈ ಪ್ರವೃತ್ತಿಗೊಂದು ಅಪವಾದ ಎಂಬಂತಿದೆ. ತಲಸ್ಪರ್ಶಿ ವರದಿಗಾರಿಕೆ ಮತ್ತು ಸುದ್ದಿಯ ವಿಶ್ಲೇಷಣೆಗೆ ಈ ಜಾಲತಾಣ ವಿಶೇಷ ಹೂರಣವಾಗಿದೆ. ಆರ್ಥಿಕ ಸಂಕಟಗಳನ್ನು ಎದುರಿಸಿಯೂ ಕೂಡ ಪತ್ರಿಕಾ ವೃತ್ತಿಯ ಆದರ್ಶಗಳನ್ನು ಪಾಲಿಸಿದೆ. ಅಬ್ಬರದ ಅಳೆಗಳ ಹೊಡೆತಗಳನ್ನು ತಡೆದುಕೊಂಡು ಕೂಡ ನಿಂತಿದೆ. ಪ್ರವಾಹಕ್ಕೆ ಎದುರು ಈಜಾಡಿಯೂ ಕೂಡ 10 ವರ್ಷಗಳ ಕಾಲ ಉಳಿದುಕೊಂಡಿದೆ. ಶ್ರೇಷ್ಠ ಪತ್ರಿಕೋದ್ಯಮಕ್ಕೆ ನೀಡಲಾಗುವಂತಹ ರಾಮನಾಥ ಗೋಯಂಕ ಪ್ರಶಸ್ತಿಗಳು ಮತ್ತು ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದ 50ಕ್ಕೂ ಹೆಚ್ಚು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಕೂಡ ಸ್ಕ್ರಾಲ್ ಗಳಿಸಿಕೊಂಡಿದೆ. ಪ್ರತಿಕೂಲ ವಾತಾವರಣದಲ್ಲಿ ಮಾಡಿದಂತಹ ಅದ್ವಿತೀಯ ಸಾಧನೆ ಇದು. ಈ ಜಾಲತಾಣದ ಹಿಂದಿ ಆವೃತ್ತಿಯಾಗಿದ್ದಂತಹ satyagrah.com ಎಂಬ ವೆಬ್ಸೈಟ್ ಕದ ಹಾಕಬೇಕಾಗಿ ಬಂದದ್ದು ದುರಂತವೇ ಸರಿ. ಪ್ರತಿಷ್ಠಿತ ಮೆಸೋಚಿಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಓದಿದ ಸಮೀರ್ ಪಾಟೀಲ್ ಎಂಬುವರು ಅಮರ ಚಿತ್ರಕಥಾ ಮತ್ತು ಟಿಂಕಲ್ ಪ್ರಕಾಶಕರು. ಈ ಪ್ರಕಾಶನ ಸಂಸ್ಥೆಯನ್ನು ಮಾರಾಟ ಮಾಡಿ ಅಮೇರಿಕದಲ್ಲೇ ಸ್ಕ್ರೋಲ್ ಮೀಡಿಯಾ ಇನ್ಕಾರ್ಪೊರೇಷನ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು. ನರೇಶ್ ಫೆರ್ನಾಂಡಿಸ್ ಎಂಬ ಹಿರಿಯ ಪತ್ರಕರ್ತರೊಂದಿಗೆ ಕೈಜೋಡಿಸಿ 2014 ಜನವರಿಯಲ್ಲಿ ಸ್ಕ್ರಾಲ್ ಡಾಟ್ ಇನ್ ಎಂಬ ಭಾರತೀಯ ಸುದ್ದಿಜಾಲ ತಾಣವನ್ನು ಹುಟ್ಟುಹಾಕಿದರು. ಸ್ವತಂತ್ರ ಮತ್ತು ಸಾರ್ವಜನಿಕ ಆಶಯಗಳ ಮಾಧ್ಯಮ ಪ್ರತಿಷ್ಠಾನ ಅಂದರೆ ದಿ ಇಂಡಿಪೆಂಡೆಂಟ್ ಆ್ಯಂಡ್ ಪಬ್ಲಿಕ್ ಸ್ಪಿರಿಟೆಡ್ ಮೀಡಿಯಾ ಫೌಂಡೇಶನ್, ಮೀಡಿಯಾ ಅಭಿವೃದ್ಧಿ ಹೂಡಿಕೆ ನಿಧಿ, ಓಮಿಡಿಯಾರ್ ನೆಟ್ವರ್ಕ್ ಹಾಗೂ ಕೇತಾನ್ ಆ್ಯಂಡ್ ಕೋ ಸಂಸ್ಥೆಗಳು ಈ ಸಾಹಸವನ್ನು ಆರಂಭಿಕ ಹಂತದಲ್ಲಿ ಪೋಷಿಸಿದ್ದವು. ಮುಖ್ಯಧಾರೆಯ ಮೀಡಿಯಾ ಕುರುಡುಗಣ್ಣು ಹರಿಸಿರುವ ಭೌಗೋಳಿಕ ಮತ್ತು ವಿಷಯ ವಸ್ತುಗಳ ಮೇಲೆ ಸ್ಕ್ರಾಲ್ ತನ್ನ ನೋಟವನ್ನು ನೆಟ್ಟಿದೆ. ಕಾಶ್ಮೀರ, ವಿಶಾಲ ಈಶಾನ್ಯ ಜೊತೆಗೆ ಲಿಂಗ ತಾರತಮ್ಯ, ಪರಿಸರ, ಆರೋಗ್ಯ, ಶ್ರಮಿಕರ ಹಕ್ಕುಗಳು, ಜಾತಿ ಹಾಗೂ ಶಿಕ್ಷಣದ ವಿಷಯಗಳನ್ನು ವರದಿ ಮಾಡಿದ್ದೇವೆ. ಬದುಕನ್ನು ನಿಜಕ್ಕೂ ಸಹನೀಯಗೊಳಿಸುವ ಪುಸ್ತಕಗಳು, ಸಿನಿಮಾ, ಕಲೆ ಇನ್ನಿತರ ಸಾಂಸ್ಕೃತಿಕ ಮಗ್ಗುಳಗಳ ಮೇಲೆಯೂ ಕೂಡ ಬೆಳಕು ಚೆಲ್ಲಲು ಪ್ರಯತ್ನಿಸಿದ್ದೇವೆ. ನಮ್ಮ ಈ ವಿಷಯ ವೈವಿಧ್ಯಕ್ಕೆ 10 ಲಕ್ಷ ಓದುಗರಿದ್ದಾರೆ ಎಂಬುದೇ ಹರ್ಷದ ಸಂಗತಿ ಎಂಬುದು ಸ್ಕ್ರಾಲ್ ಜಾಲತಾಣದ ವಿನಮ್ರ ನಿವೇದನೆ.
ಜಾಹೀರಾತಿನ ಬೆಂಬಲವಿಲ್ಲದೆ ಮತ್ತು ಪ್ರಭುತ್ವದ ಕೃಪಾಪೋಷಣೆ ಇಲ್ಲದೆ ಜನಪರ ಮಾಧ್ಯಮಗಳು ಬದುಕುವುದು ದುಸ್ಸಾಧ್ಯ. ಈದಿನ ಡಾಟ್ ಕಾಮ್ ಕೂಡ ಇದೇ ಸಾಲಿಗೆ ಸೇರುವ ಸುದ್ದಿಸಂಸ್ಥೆ. ಜನಸಾಮಾನ್ಯರ ಆರ್ಥಿಕ ಬೆಂಬಲವೇ ಇಂತಹ ಸಂಸ್ಥೆಗಳ ಪ್ರಾಣವಾಯು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.